Hi dear friends, in last class we were studying about the leadership. Now last class ali nayakatva bagge study madidvi. So adu directions, elements of directions, nirdeshisuvike moonu avashyagalalli moonnedanta ondu avashya nayakatva. So last video alli navu nodidvi nayakatva andre enu, nayakatvada definition, vakya andre enu matte adara lakshanagala bagge nodidvi. So ivattin class alli adara mahatva enu, nayakatvada mahatva enu anta adhyayan madona. Okay, so nayakatva patra pramukh ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ ಒಂದು ಮುಖ್ಯವಾದಂತಹ ಪಾತ್ರ ವಹಿಸ್ತದೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾದ್ರೆ ನಾಯಕತ್ವ ಯಾಕೆ ಮೊದಲಿಸಿದ ಅವಶ್ಯಕತೆ ಇದೆ, ಅದರ ಇಂಪಾರ್ಟೆನ್ಸ್ ಏನು, ಅದರ ಮಹತ್ವ ಏನು ಅನ್ನೋದನ್ನ ನೋಡೋಣ. ಸೊ ಹಾಗಾದ್ರೆ ನಾವಿಲ್ಲಿ ನಾಯಕತ್ವ ಅಂದ್ರೆ ಏನು ಅಂತ ನೋಡಿದಾಗ ಇಲ್ಲಿ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಸ್ಟೆಫನ್ ಕೋವೆ ಅಂತ ಒಬ್ಬ ವ್ಯಕ್ತಿ, ಇವನು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂದ್ರೆ ನಿರ್ವಹಣೆ ಒಬ್ಬ ಅಧ್ಯಯನ ಮಾಡಿದಂತ ವ್ಯಕ್ತಿ ಸ್ಟೆಫನ್ ಕನ್ವೆ ಅವ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಮ್ಯಾನೇಜರ್ಸ್ ಆರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂದ್ರೆ ನಿರ್ದೇಶಿಸುವಿಕೆಯನ್ನು ಮಾಡ್ತಕ್ಕಂತ ಒಬ್ಬ ವ್ಯಕ್ತಿ ಎಷ್ಟು ಮುಖ್ಯವಾದಂತಹ ವ್ಯಕ್ತಿ ಆರ್ಗನೈಸೇಷನ್ ಇರ್ತಾನೋ ಅದೇ ರೀತಿ ನಾಯಕತ್ವ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಅನ್ನ ನಾವು ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ಏನು ನಿರ್ದೇಶಿಸುವಿಕೆಯ ಜೊತೆಗೆ ಡೈರೆಕ್ಷನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ಸ್ ಯಾವ ರೀತಿ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅದೇ ಸೇಮ್ ಅನ್ನ ನಾವೇನ್ ಮಾಡ್ತೀವಿ ನಾಯಕತ್ವ ಕೂಡ ನಾಯಕರು ಕೂಡ ಅಷ್ಟೇ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ. ಯಾಕೆ ಅವ್ರಿಗೆ ಇಂಪಾರ್ಟೆನ್ಸ್ ಆಗ್ತಾರೆ ಅಂತಂದ್ರೆ ಎಂಪ್ಲಾಯೀಸ್ ಕಡೆಯಿಂದ ನಾವು ಯಾವ ರೀತಿ ವರ್ಕ್ ಅನ್ನ ತಗೋಬೇಕು ಅನ್ನೋದನ್ನ ನಾವು ಯಾವ ರೀತಿ ಮೋಟಿವೇಟ್ ಮಾಡ್ಬೇಕು ಅವರಿಗೆ, ಅವ್ರ ಕಡೆಯಿಂದ ನಾವು ವರ್ಕ್ ಅನ್ನ ಯಾವ ರೀತಿ ತಗೋಬೇಕು, ಅವ್ರ ಕಡೆ ಯಾವ ರೀತಿ ಕೆಲಸ ಮಾಡಿಸ್ಕೋಬಹುದು ಅನ್ನೋದನ್ನ ನಾವೇನ್ ಮಾಡ್ತೀವಿ ಒಂದು ಗುಂಪಿನಲ್ಲಿ ಆಗ್ತಕ್ಕಂಥ ಎಲ್ಲಾ ಚಟುವಟಿಕೆಗಳಿಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರಿಗೆ ನಾವು ನಾಯಕ ಅಂತ ಕರಿತೀವಿ. ಸೊ ಇಲ್ಲಿ ನಾಯಕ ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಸಬಾರ್ಡಿನೇಟ್ಸ್ ಅಧೀನ ಫಾರ್ ಎಕ್ಸಾಂಪಲ್ ನಾವು ಏನ್ ಹೇಳ್ಬೋದು ಎಂಪ್ಲಾಯೀಸ್ ಅಂತ ಹೇಳ್ಬೋದು, ವರ್ಕರ್ಸ್ ಅಂತ ಹೇಳ್ಬೋದು. ಸೊ ಅವ್ರು ಮಾಡ್ತಕ್ಕಂಥ ಒಂದು ವರ್ಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅವರಿಗೆ ಕಮಾಂಡಿಂಗ್ ಮಾಡೋದಾಗಿರ್ಬೋದು, ಆರ್ಡರ್ಸ್ ಗಳನ್ನ ಕೊಡೋದಾಗಿರ್ಬೋದು, ಅವ್ರಿಗೆ ನಾವು ಕೊಡ್ತಕ್ಕಂಥ ಕೆಲಸಗಳಲ್ಲಿ ಪರಿಪೂರ್ಣವಾದಂತ ಒಂದು ರಿಸಲ್ಟ್ ಅನ್ನ ತಗೋಬೇಕು, ಅವ್ರು ಮಾಡ್ತಕ್ಕಂಥ ಕೆಲಸ ಕರೆಕ್ಟ್ ಆಗಿ ಮಾಡ್ಕೋಬೇಕು ಅಂತ ಏನ್ ಮಾಡ್ತೀವಿ ಒಬ್ಬ ವ್ಯಕ್ತಿ ನಾಯಕ ಮಾಡ್ಕೊಂಡಾಗ ಅವ್ರಿಗೆ ನಾವು ಹೇಳ್ತೀವಿ ನಾಯಕ ಅಂತ ಕರಿತೀವಿ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಎಂಪ್ಲಾಯೀಸ್ ಗಳಿಗೆ ವರ್ಕ್ ಅನ್ನ ಅಸೈನ್ ಮಾಡಿ ಈ ವರ್ಕ್ ಅನ್ನ ನೀವು ಈ ರೀತಿ ಮಾಡಬೇಕು ಅಂತ ಅವ್ರಿಗೆ ಗೈಡ್ ಮಾಡ್ತಾರೆ. ಸೊ ಗೈಡ್ ಮಾಡೋದ್ರ ಜೊತೆಗೆ ಕೆಲಸವನ್ನು ತಗೋದ್ರ ಜೊತೆಗೆ ಅವ್ರಿಗೆ ಬೇಕಾದಂತ ಅವಶ್ಯಕತೆ ಇರ್ತಕ್ಕಂಥ ಕೆಲವೊಂದು ನೀಡ್ಸ್ ಗಳನ್ನ ಕೂಡ ನಾವು ಅವರಿಗೆ ಒದಗಿಸ್ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು ಆ ಒಂದು ಆಕ್ಟಿವಿಟೀಸ್ ನ ಮಾಡೋದಕ್ಕೆ ನಾವು ಹೇಳ್ತೀವಿ ನಾಯಕತ್ವ ಒಂದು ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಯಾವ ರೀತಿ ಮಹತ್ವ ನೀಡ್ತದೆ ಅಂತ ನೋಡೋದಾಗ ಸೊ ನಾಯಕತ್ವಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ನಾಯಕತ್ವವು ಜನರ ನಡವಳಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಹೇಳ್ತೀವಿ. ಸೊ ನಾವೇನು ಹೇಳ್ತೀವಿ ನಾಯಕತ್ವ ಒಂದು ನಡವಳಿಕೆ ಅಂದ್ರೆ ಜನರ ಬಿಹೇವಿಯರ್ ಅವರ ನಡವಳಿಕೆ ಯಾವ ರೀತಿ ಅದ ಅನ್ನೋದ್ರ ಮೇಲೆ ನಾವೇನು ಮಾಡ್ತೀವಿ ಅದು ಪ್ರಭಾವ ಬೀರುತ್ತದೆ ಮತ್ತು ಜನರು ಸಂಸ್ಥೆಯ ಪ್ರಯೋಜನಾತ್ಮಕ ತಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಕೊಡುಗೆ ನೀಡಲು ಪ್ರೇರೇಪಿಸುತ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾಯಕತ್ವದ ಇಂಪಾರ್ಟೆನ್ಸ್ ಏನ್ ಮಾಡ್ತದೆ, ಪ್ರಾಮುಖ್ಯತೆ ಏನ್ ಮಾಡ್ತದೆ ಅಂದ್ರೆ ಒಂದು ಜನರ ನಡವಳಿಕೆ ಮೇಲೆ ಬಿಡ್ತಕ್ಕಂಥ ಒಂದು ಪ್ರಭಾವ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಗಳನ್ನ ಗುರಿಗಳನ್ನ ತಲುಪಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಆಗಿರ್ಬೋದು. ಸೊ ನಾಯಕತ್ವದ ಪಾತ್ರ ಎಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಅಂತಂದ್ರೆ ಒಂದು ನಾವು ಹೇಳ್ತೀವಿ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಗಳ ಬಿಹೇವಿಯರ್ ಯಾವ ರೀತಿ ಅದ, ನಡವಳಿಕೆ ಯಾವ ರೀತಿ ಅವ್ರ ಮೇಲೆ ಬಿರೋ ಒಂದು ಪ್ರಭಾವ ಯಾವ ರೀತಿ ಅದ ಅನ್ನೋದ್ರ ಮೇಲೆ ಎದುರು ಡಿಪೆಂಡ್ ಆಗಿರುತ್ತೆ ಅವನು ಇರ್ತಕ್ಕಂಥ ನಾಯಕನ ಮೇಲೆ. ಸೊ ಅವ್ನು ಒಳ್ಳೆ ನಾಯಕ ಇತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಗಳು ಏನ್ ಮಾಡ್ತಾರ ಒಳ್ಳೆ ರೀತಿಯಾಗಿ ಅವ್ನು ಕೊಟ್ಟಂತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಕ್ಕಂಥ ಒಂದು ಬಿಹೇವಿಯರ್ ಅನ್ನ ಹೊಂದ್ಕೋತಾರೆ. ಅದ್ರ ಜೊತೆಗೆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಗಳನ್ನ ಗುರಿಗಳನ್ನ ತಲುಪಿಸ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಅಥವಾ ನಾವೇನು ಧನಾತ್ಮಕವಾಗಿ ಕೊಡುಗೆ ನೀಡಲು ಪ್ರೇರೇಪಿಸುತ್ತದೆ ಮತ್ತು ಆರ್ಗನೈಸೇಷನ್ ಅಲ್ಲಿ ಆಬ್ಜೆಕ್ಟಿವ್ಸ್ ಗಳನ್ನ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀವಿ. ಸೊ ಲೀಡರ್ಶಿಪ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅದ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರ ಒಂದು ಬಿಹೇವಿಯರ್ ಗಳನ್ನ ಚೇಂಜ್ ಮಾಡಿ ಅಲ್ಲಿರ್ತಕ್ಕಂಥ ನಮಗೆ ಬೇಕಾದಂತ ಆಬ್ಜೆಕ್ಟಿವ್ಸ್ ಗಳನ್ನ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಏನ್ ಪ್ರಾಮುಖ್ಯತೆ ಹೇಳ್ತೀವಿ ಅಂದ್ರೆ ನಾಯಕನು ತಾನು ಅನುಯಾಯಿಗಳೊಂದಿಗೆ ಅಂದ್ರೆ ವರ್ಕರ್ಸ್ ಅಥವಾ ಸಬಾರ್ಡಿನೇಟ್ಸ್ ಗಳೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಡುತ್ತಾನೆ, ಒಂದು ಒಳ್ಳೆ ಒಂದು ರಿಲೇಷನ್ಶಿಪ್ ಕ್ವಾಲಿಟಿಯನ್ನ ಬಿಲ್ಡ್ ಮಾಡ್ತಾ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾನೆ ಮತ್ತು ಅವರ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತಾನೆ. ಸೊ ಇಲ್ಲಿ ಲೀಡರ್ ಅಂತ ನಾಯಕನ ಅಂತ ಏನ್ ಪಾತ್ರ ವಹಿಸ್ತಾನೆ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಗಳಿಗೆ ಅವಶ್ಯ
ಎಂಪ್ಲಾಯೀಸ್ ಗಳಿಗೆ ಹಾನಿ ಉಂಟಾಗ್ದಂಗೆ ಇರ್ತಕ್ಕಂಥ ಏನ್ ಮಾಡ್ತಾರೆ ನಾವು ಕೆಲವೊಂದು ಅವಶ್ಯಕತೆ ಇರ್ತಕ್ಕಂಥ ಚೇಂಜಸ್ ಗಳನ್ನ ಅಳವಡಿಸ್ತಾ ಅಂತ ಹೇಳ್ಬೋದಿಲ್ಲ. ಓಕೆ, ಸೊ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ನೆಸೆಸರಿ ಇತ್ತು ಅಂತಂದ್ರೆ ಸಿಚುವೇಶನ್ ತಕ್ಕಂಗ ಅವಶ್ಯಕತೆ ಇತ್ತಂತ ಕೆಲವೊಂದು ರೂಲ್ಸ್ ಗಳನ್ನ ಚೇಂಜ್ ಮಾಡೋ ಅವಶ್ಯಕತೆ ಬಂತಂದ್ರೆ ಅಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಆ ಒಂದು ರೆಸ್ಪಾನ್ಸಿಬಿಲಿಟಿನ ತಗೋತಾನೆ ಅಂತ ಹೇಳ್ಬೋದಿಲ್ಲ. ಸೊ ಇನ್ನೊಂದು ಇರ್ತಕ್ಕಂಥ ಒಂದು ಮಹತ್ವವಾದಂತ ಒಂದು ಪಾತ್ರ ಅಂತ ಹೇಳ್ಬೋದು ನಾಯಕನಿಗೆ. ಓಕೆ, ಸೊ ಇನ್ನೊಂದು ಪ್ರಾಮುಖ್ಯತೆ ಏನಂತ ನೋಡೋಣ. ಒಬ್ಬ ನಾಯಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾನೆ. ಸಂಘರ್ಷಗಳನ್ನು ಏನಾದರೂ ಸಂಸ್ಥೆಯಲ್ಲಿ ಅಥವಾ ಸಬಾರ್ಡಿನೇಷನ್ ಮಧ್ಯೆ ಇರ್ತಕ್ಕಂಥ ಸಂಘರ್ಷಗಳು ಏನಾದರೂ ಉಂಟಾದ್ರು ಅಂತಂದ್ರೆ ಅವುಗಳನ್ನು ನಿರ್ವಹಿಸುವಂತ ಕೆಪಾಸಿಟಿ ಅವನಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸಂಘರ್ಷಗಳಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ಕೂಡ ತಪ್ಪಿಸುತ್ತಾನೆ. ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಗಳ ಮಧ್ಯೆ ಅಥವಾ ಕೆಲಸಗಾರರ ಮಧ್ಯೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಅಥವಾ ತಂಟೆ ತಕರಾರುಗಳು ಬಂತು ಅಂತಂದ್ರೆ ಅವುಗಳನ್ನು ನಿಭಾಯಿಸಿ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರೋ ತರ ನೋಡ್ಕೊಳ್ತಾ ಇರ್ತಕ್ಕಂಥ ಜವಾಬ್ದಾರಿ ಈ ನಾಯಕನಾಗಿರ್ತದೆ ಅಂತ ಹೇಳ್ತೀವಿ. ಸೊ ಇದೊಂದು ಕೂಡ ಏನು ಒಂದು ಪ್ರಾಮುಖ್ಯತೆ ವಹಿಸ್ತಕ್ಕಂಥ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ಯಾಕಂತಂದ್ರೆ ಒಂದು ಗುಂಪಿನಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳು ಅಥವಾ ಗ್ರೂಪ್ ಆಕ್ಟಿವಿಟೀಸ್ ಒಂದು ಎಂಟಿಟಿ ಮುಖಾಂತರ ಆಗ್ತಕ್ಕಂಥ ಚಟುವಟಿಕೆಗಳ ಮಧ್ಯೆ ಸಂಘರ್ಷಗಳು ಆಗುವ ಸಾಧ್ಯತೆ ಬಹಳ ಇರ್ತಾವೆ. ಯಾಕಂದ್ರೆ ಒಬ್ಬರ ಒಂದು ಐಡಿಯಾಸ್ ಆಗಿರ್ಬೋದು ಅಥವಾ ಅವರ ಒಂದು ಅಭಿಪ್ರಾಯಗಳಾಗಿರ್ಬೋದು ಒಪ್ಪದೇ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆಗದೇ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಅವುಗಳನ್ನು ಹ್ಯಾಂಡಲ್ ಮಾಡಿ ಒಂದು ಸ್ಮೂತ್ ವೇಯಲ್ಲಿ ರನ್ ಮಾಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನಾಯಕ. ಸೊ ಅದಕ್ಕೆ ನಾವು ಹೇಳ್ತೀವಿ ಒಂದು ನಾಯಕತ್ವದ ಕ್ವಾಲಿಟಿ ಬಹಳ ಪ್ರಾಮುಖ್ಯತವಾದಂಥ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತದೆ. ಯಾಕಂದ್ರೆ ಎಲ್ಲ ಒಂದು ರಿಲೇಷನ್ಸ್ಗಳನ್ನು ಸರಿಸಮಾನವಾಗಿ ತಗೊಂಡು ಬಂದು ಅಲ್ಲಿ ಒಳ್ಳೆಯ ಕ್ವಾಲಿಟಿ ರಿಸಲ್ಟ್ ಅನ್ನು ಕೊಡಬೇಕು ಮತ್ತು ಅದರ ಜೊತೆಗೆ ಒಂದು ಒಳ್ಳೆಯ ರಿಲೇಷನ್ಸ್ ಒಂದು ಒಳ್ಳೆಯ ಸಂಬಂಧವನ್ನು ಕೂಡ ಬೆಳೆಸ್ಕೋಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಆಗಿರ್ಬೋದು ಸಬಾರ್ಡಿನೇಟ್ಸ್ ಆಗಿರ್ಬೋದು ಅವರುಗಳಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಅವನದಾಗಿರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಹೇಳ್ತೀವಿ ನಾಯಕತ್ವ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪ ಲೀಡರ್ಶಿಪ್ ಅಂತಂದ್ರೆ ನಾಯಕ ತನ್ನ ಅಧೀನರಿಗೆ ಅಂದ್ರೆ ಸಬಾರ್ಡಿನೇಟ್ಸ್ಗಳಿಗೆ ಏನ್ ಮಾಡ್ತಾನೆ ತರಬೇತಿಯನ್ನು ನೀಡುತ್ತಾನೆ ಅಂತ ಹೇಳ್ತೀವಿ. ಅಂದ್ರೆ ಇದರರ್ಥ ಅಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗ್ ಫೆಸಿಲಿಟಿಯನ್ನು ಕೂಡ ಇವನು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೋತಾನೆ. ಯಾಕಂತಂದ್ರೆ ಎಲ್ಲ ವರ್ಕರ್ಸ್ಗೆ ಐಡಿಯಾ ಇರ್ಬೋದು, ಸ್ಕಿಲ್ ಇರ್ಬೋದು, ನಾಲೆಜ್ ಇರ್ಬೋದು, ಬಟ್ ಅವರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತಕ್ಕಂಥ ಟೆಕ್ನಿಕಲಿ ನಾಲೆಜ್ ಇಲ್ಲದೆ ಇರುವಾಗ ಆ ಮಷಿನರೀಸ್ ಯಾವ ರೀತಿ ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಐಡಿಯಾಸ್ಗಳನ್ನು ಕೊಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಅವ್ರಿಗೆ ಬರಬೇಕಂತಂದಾಗ ಅವಾಗ ನಾವು ಏನು ಮಾಡ್ತೀವಿ ಅವರಿಗೆ ಟ್ರೈನಿಂಗ್ ಫೆಸಿಲಿಟಿಯನ್ನು ಒದಗಿಸ್ಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಒಂದು ತರಬೇತಿ ಒಂದು ಅವನ ಕಾರ್ಯಾಗಾರ ಕೂಡ ಅವನ ಮಾಡಿಕೊಡ್ತಾನೆ ಅಂತ ಹೇಳ್ತೀವಿ. ಸೊ ಇಷ್ಟು ಎಲ್ಲ ಕ್ವಾಲಿಟೀಸ್ ಅಥವಾ ಒಂದು ಪ್ರಾಮುಖ್ಯತೆಯನ್ನು ಪಾತ್ರ ವಹಿಸ್ತಕ್ಕಂಥದ್ರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಅವನು ಬೇಕಾದಂಥ ಚೇಂಜಸ್ಗಳನ್ನು ಮಾಡ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಅಗತ್ಯತೆಗಳನ್ನು ಪೂರೈಕೆ ಮಾಡಿರ್ಬೋದು ಅಥವಾ ಅವರಿಗೆ ಟ್ರೈನಿಂಗ್ ಫೆಸಿಲಿಟಿ ಕೊಡೋದಾಗಿರ್ಬೋದು, ಅವರ ಮಧ್ಯೆ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸ್ಗಳಿಗೆ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡೋದಾಗಿರ್ಬೋದು, ಅದರ ಜೊತೆಗೆ ಒಂದು ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸನ್ನು ರೀಚ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಷ್ಟು ಎಲ್ಲ ಏನಾಗುತ್ತೆ ಲೀಡರ್ಶಿಪ್ ಅಲ್ಲಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಗಳಂತ ಹೇಳ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ನೋಡೋಣ ನೆಕ್ಸ್ಟ್ ಒಳ್ಳೆ ಲೀಡರ್ಶಿಪ್ ಆಗಲಿಕ್ಕೆ ಗುಡ್ ಲೀಡರ್ ಯಾರು ಅಂತ.